ಹಾಯ್ ಎವ್ರಿವನ್, ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಪಿ ಯು ಸಿ ಸಪ್ಲಿಮೆಂಟ್ರಿ ಪರೀಕ್ಷೆ ಬರೆದು ವಿದ್ಯಾರ್ಥಿಗಳು ಫಲಿತಾಂಶಕ್ಕಾಗಿ ವೆಯ್ಟ್ ಮಾಡ್ತಾಯಿದ್ದೀರಾ. ಒಂದು ಅಪ್ಡೇಟ್ ಕೂಡ ಬಂದಿದೆ ರಿಸಲ್ಟ್ ಬಗ್ಗೆ, ಇದನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟಾದರೆ ಲೈಕ್ನ ಮಾಡಿ. ವಿದ್ಯಾರ್ಥಿಗಳಿಗೆ ಈ ವರ್ಷ ಪರೀಕ್ಷೆ ತಕ್ಕ ಮಟ್ಟಿಗೆ ಸುಲಭವಾಗಿತ್ತು ಅಂತ ನಾನು ಹೇಳ್ತಾ ಇದ್ದೇನೆ ನನ್ನ ಅನಿಸಿಕೆ. ನಂತರ ಮೇನಾಗಿ ವಿದ್ಯಾರ್ಥಿಗಳು ಫಲಿತಾಂಶಕ್ಕಾಗಿ ವೆಯ್ಟ್ ಮಾಡ್ತಾಯಿದ್ದೀರಾ. ವಿದ್ಯಾರ್ಥಿಗಳು ತಲೆ ಕೆಡಿಸ್ಕೊಳ್ಬಿಡಿ, ನಮಗೆ ಆದಷ್ಟು ಬೇಗ ಫಲಿತಾಂಶ ಕೂಡ ಪ್ರಕಟಣೆಗೊಳ್ಳುತ್ತೆ. ಸದ್ಯದ ಮಾಹಿತಿ ಪ್ರಕಾರ ನಮಗೆ ಇದೇ ಜೂನ್ ಎರಡನೇ ವಾರದಲ್ಲಿ ನಿಮಗೆ ಫಲಿತಾಂಶ ಬರುವ ಸಾಧ್ಯತೆ ಇದೆ ಅಂತೇಳಿ ಒಂದು ಮಾಹಿತಿ ಕೂಡ ಬರ್ತಾಯಿದೆ. ಆದರೆ ನೀವು ಕೇಳ್ಬೋದು ಜೂನ್ ಎರಡನೇ ವಾರ ಅಂದರೆ ಯಾವತ್ತು ಬರ್ಬೋದು ಏನು ಅಂತ. ಸದ್ಯಕ್ಕೆ ಜೂನ್ 15 ಅಥವಾ 17ನೇ ತಾರೀಕು ಒಳಗೆ ನಿಮ್ಮ ಫಲಿತಾಂಶ ಕೂಡ ಬರ್ಬೋದು. ಜೂನ್ 15 ಅಥವಾ 17 ನಿಮಗೆ ಅಫಿಷಿಯಲ್ ಆಗಿ ಕನ್ಫರ್ಮೇಷನ್ ಕೂಡ ಮಾಡ್ತಾರೆ. ಜಸ್ಟ್ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ನಿಮಗೆ ಬೋರ್ಡ್ ಅವರು ಅದೇ ರೀತಿ ಶಿಕ್ಷಣ ಸಚಿವರು ಕೂಡ ನೋಟಿಫೈನ ಮಾಡ್ತಾರೆ ಒಂದು ದಿನಾಂಕ, ಯಾವ ದಿನಾಂಕದಂದು ನಿಮಗೆ ಫಲಿತಾಂಶ ಬರುತ್ತೆ ಅಂತ ಒಂದು ಟ್ವೀಟು ಕೂಡ ಮಾಡ್ತಾರೆ, ನೋಟಿಫಿಕೇಶನ್ ಕೂಡ ಹೊರಡಿಸ್ತಾರೆ. ಆಲ್ಮೋಸ್ಟ್ ಇನ್ನು ಕೆಲವೇ ದಿನಗಳಲ್ಲಿ ಫಲಿತಾಂಶ ಕೂಡ ಪ್ರಕಟವಾಗುತ್ತೆ. ವಿದ್ಯಾರ್ಥಿಗಳು ತಲೆ ಕೆಡಿಸ್ಕೊಬಿಡಿ. ನಂತರ ಫಲಿತಾಂಶ ಬಂದ ನಂತರ ವಿದ್ಯಾರ್ಥಿಗಳು ಆರಾಮಾಗಿ ನೆಕ್ಸ್ಟ್ ಪ್ರೊಸೀಜರ್ಗೆ ಕೂಡ ಸೀಟ್ ಪ್ರೊಸೀಜರಲ್ಲಿ ಏನೇ ಪ್ರೊಸೀಜರಲ್ಲಿ ವಿದ್ಯಾರ್ಥಿಗಳು ಆರಾಮಾಗಿ ಅದಕ್ಕೆ ಹಾಜರಾಗ್ಬೋದು. ನಂತರ ಡಿಗ್ರಿಗೆ ಕೂಡ ಬೇಕಾದರೆ ಅಡ್ಮಿಷನ್ ಕೂಡ ಆಗ್ಬೋದು ಪಾಸಾದ ವಿದ್ಯಾರ್ಥಿಗಳು. ಇದು ಇವತ್ತಿನ ಇಂಪಾರ್ಟೆಂಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.